ಮೈತ್ರಿ ಸರ್ಕಾರದಲ್ಲಿದ್ದಂತ ಜೋಡೆತ್ತುಗಳು ಅಂತ ಕರೆಸ್ಕೊಳ್ತಾ ಇದ್ರಲ್ಲ ಅದಲ್ಲ ನಿಜವಾದ ಜೋಡೆತ್ತು ಕಾಂಗ್ರೆಸ್ನಲ್ಲಿ ಈಗ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ ಆರಂಭದ ದಿನಗಳಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಂತ ಮಾತುಗಳಿಂದ ಹಿಡಿದು ಅವರನ್ನು ಒಗ್ಗೂಡಿಸುವಂತ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತು ಅನ್ನುವಂತ ಹೇಳುವ ಮಟ್ಟದಿಂದ ಹಿಡಿದು ರಾಹುಲ್ ಗಾಂಧಿ ಅವರಿಬ್ಬರ ಕೈಯನ್ನು ಹಿಡ್ಕೊಂಡು ಮೇಲೆತ್ತುವುದರಿಂದ ಹಿಡಿದು ಡೋಲನ್ನು ಬಾರಿಸುವುದರವರೆಗೂ ಕೂಡ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅನ್ನುವಂತ ಮಾತುಗಳೇ ಇತ್ತು ಅದನ್ನು ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಳಬೇಕು ಆ ತರ ಇಲ್ಲ ಅನ್ನುವಂತ ಪ್ರಯತ್ನಗಳನ್ನು ಪದೇ ಪದೇ ಕಾಂಗ್ರೆಸ್ ಮಾಡ್ತಾ ಬಂತು ಒಂದು ಕಡೆಗೆ ಆ ಪೋರ್ಷನ್ ಆದರೆ ಮಗದೊಂದು ಕಡೆಗೆ ಕಾಂಗ್ರೆಸ್ ಕೊಟ್ಟಂತಹ 5 ಗ್ಯಾರಂಟಿ ಸ್ಕೀಮ್ಗಳೇನಿದ್ದಾವೆ ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯರು ಹೇಳಿದ್ದು ಹಾಲುವನ್ನು ಅನ್ನೋ ರೀತಿಯಲ್ಲಿ ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ನಾವು ಏನು ಮಾಡಿದ್ರೂ ಜನ ಸಹಿಸಿಕೊಳ್ತಾರೆ ಅನ್ನುವ ಮಟ್ಟಕ್ಕೆ ಹೋದಂತಹ ಬಿಜೆಪಿ ಜನರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ವಿಫಲರಾಗಿ ನಾವು ಬರೀ ಹಿಂದುತ್ವದ ಮೇಲೇ ಹೋಗ್ತೀವಿ ನಾವು ಬರೀ ಜಾತಿಯ ಕಾರ್ಡ್ಗಳನ್ನು ಪ್ಲೇ ಮಾಡಿಕೊಂಡೇ ಹೋಗ್ತೀವಿ ಇದೇ ವರ್ಕೌಟ್ ಆಗುತ್ತೆ ಅನ್ನುವಂಥ ಎಲ್ಲ ರೀತಿಯಾದಂಥ ಡ್ರಾಮಾ ಮಾಡಿದರು ಬಟ್ ಅದ್ಯಾವುದು ಜನ ಒಪ್ಕೊಳ್ಳೋದಿಲ್ಲ ಯಾವ ಸಂದರ್ಭದಲ್ಲಿ ಒಪ್ಕೊಳ್ಬೇಕು ಅನ್ನೋದರ ಅರಿವು ಜನರಿಗಿದೆ ಯಾವ ಸಂದರ್ಭದಲ್ಲಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದರ ಅರಿವು ಕೂಡ ಇದೆ ಸಿಎಂ ಆದರೆ ಸೂಕ್ತ ನನ್ನ ತಂದೆಯ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ ತಮ್ಮ ತಂದೆಯ ಬಗ್ಗೆ ಯತೀಂದ್ರ ಅವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದು ಬರುತ್ತೆ ಅದನ್ನು ಸಾಲ್ಟ್ ಔಟ್ ಮಾಡ್ಕೊಳ್ತಾರೆ ಅಂತ ಕಾಣಿಸುತ್ತೆ ಕಾಂಗ್ರೆಸ್ಸು ಯಾರು ಸಿಎಂ ಆಗಬೇಕು ಅನ್ನುವಂಥ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಬಹುದೊಡ್ಡದಾಗಿ ಚರ್ಚೆಗೆ ಬರ್ತಾ ಇದೆ ಸಿದ್ದರಾಮಯ್ಯನವರು ಆಗಬೇಕಾ ಡಿ ಕೆ ಶಿವಕುಮಾರ್ ಅವರು ಆಗಬೇಕಾ ಅಥವಾ ಅವರಿಗೆ 2.5 ವರ್ಷನ ಇವರಿಗೆ 2.5 ವರ್ಷನ ಏನೋ ಒಂದು ಮಾಡ್ತಾರೆ ಅಂತ ಕಾಣಿಸುತ್ತೆ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಿಲ್ಲ ಅನ್ಸುತ್ತೆ ಯತೀಂದ್ರ ಮಾತಾಡಿದ್ದಾರೆ ನೋಡೋಣ ಕರ್ನಾಟಕದ ಜನ ಈ ಬಾರಿ ಕೋಮುವಾದನ ಭ್ರಷ್ಟಾಚಾರನ ತಳ್ಳು ಹಾಕಿ ಜನರ ಪರವಾಗಿ ಬಡವರ ಪರವಾಗಿ ಶಾಂತಿ ಸೌಹಾರ್ದತೆ ಮತ್ತು ಜಾತ್ಯತೀತತೆ ನಿಲುವುಗಳನ್ನು ಇಟ್ಕೊಂಡ್ರೆ ಪಕ್ಷದ ಪರವಾಗಿ ಓಟ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬಹಳ ಸಂತೋಷ ಆಗ್ತಿದೆ ಕರ್ನಾಟಕದ ಎಲ್ಲ ಜನತೆಗೆ ಮತದಾರ ಪ್ರಭುಗಳಿಗೆ ನಾನು ತುಂಬ ಹೃದಯದ ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ತ್ಯಾಗ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳಿದ್ನಲ್ಲಿ ಅಲ್ಲಿನೆಲ್ಲ ಯಾರು ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಕೂಡ ಬಿಟ್ಕೊಡೋಕೆ ರೆಡಿಯಾಗಿದ್ದರು ಮತ್ತು ಅವ್ರು ಬಿಟ್ಕೊಟ್ಟು ಅವ್ರ ಪರವಾಗಿ ಕೆಲಸ ಮಾಡೋಕೆ ರೆಡಿಯಾಗಿದ್ದರು ಸೊ ಹಾಗಾಗಿ ನಾನು ಮಗನಾಗಿ ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದರೆ ಹೇಗೆ ಸೊ ಹಾಗಾಗಿ ತ್ಯಾಗ ಅಂತ ಹೇಳೋಕ್ಕಾಗೋದಿಲ್ಲ ಇವತ್ತು ತಂದೆಯವ್ರು ಗೆಲ್ಲಬೇಕಾಗಿತ್ತು ಅವರಂಥ ಒಬ್ಬ ಬಹಳ ಬದ್ಧತೆ ಇರುವಂಥದ್ದು ಜಾತ್ಯತೀತ ಮೌಲ್ಯಗಳನ್ನು ಇಟ್ಕೊಂಡಿರೋರು ಸಂವಿಧಾನದ ಆಶಯದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ರಾಜಕಾರಣಿ ಇರಬೇಕು ಸೊ ಹಾಗಾಗಿ ಅವ್ರಿಗೋಸ್ಕರ ಮಾಡಿದ್ದು ಏನು ತಪ್ಪೇನಲ್ಲ ಇದೆಲ್ಲ ವರಿಷ್ಠರಿಗೆ ಬಿಟ್ಟಿದ್ದು ನಮ್ಮ ಪಕ್ಷದಲ್ಲಿ ಒಂದು ವಿಧಿ ವಿಧಾನ ಇದೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋದಕ್ಕೆ ಇವತ್ತು ಯಾರೆಲ್ಲ ಶಾಸಕರು ಗೆದ್ದಿದ್ದಾರೆ ಅವರೆಲ್ಲ ಮೀಟಿಂಗ್ ಮಾಡಬೇಕು ನಂತರ ಒಬ್ಬ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ನ ಅವರು ಆಯ್ಕೆ ಮಾಡಬೇಕು ನಂತರ ಹೈಕಮಾಂಡರು ಕೂಡ ಅದನ್ನು ಅಪ್ರೂವ್ ಮಾಡಬೇಕು ಅದರ ನಂತರ ಅವರು ಯಾರ ಶಾಸಕರ ಹೆಚ್ಚು ವಿಶ್ವಾಸ ಗಳಿಸ್ತಾರೆ ಅವ್ರು ಮುಖ್ಯಮಂತ್ರಿಗಳು ಆಗ್ತಾರೆ ನಂಗೆ ಅದೆಲ್ಲ ಏನೂ ಗೊತ್ತಿಲ್ಲ ಸೊ ಅದನ್ನು ವರಿಷ್ಠನೇ ಕೇಳಬೇಕು ಒಬ್ಬ ಮಗನ ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ ಬಿಜೆಪಿಯ ಘಟಾನುಘಟಿಗಳಿಗೂ ಕೂಡ ಶಾಕ್ ಕಾಂಗ್ರೆಸ್ನಲ್ಲಿ ಮತ್ತೆ ಜೆಡಿಎಸ್ ನಲ್ಲಿರುವಂತಹ ಘಟಾನುಘಟಿಗಳಿಗೂ ಕೂಡ ಶಾಕ್ ಜೊತೆಗೆ ಬೊಮ್ಮಾಯಿಯವರ ಸಂಪುಟದಲ್ಲಿ ಇದ್ದಂತಹ 16 ಸಚಿವರು ಕೂಡ ಮಕಾಡೆ ಮಲಗಿದ್ದಾರೆ ಹಾಗಿದ್ದಾಗ ಯಾರೆಲ್ಲ ಗೆದ್ರು ಯಾರೆಲ್ಲ ಸೋತರು ಅನ್ನೋದನ್ನ ತೋರಿಸ್ತೀವಿ ನಿಮಗೆ ವರುಣಾದಲ್ಲಿ ಸಿದ್ದರಾಮಯ್ಯನವರು ಗೆದ್ರೆ ಆ ಕಡೆಗೆ ಸೋಮಣ್ಣ ಅವರು ಸೋತರು ಸಚಿವರಾಗಿದ್ದವರು ಈ ಕಡೆಗೆ ಡಿ ಕೆ ಶಿವಕುಮಾರ್ ಅವರು ಗೆದ್ರು ಆ ಕಡೆಗೆ ಅಶೋಕ್ ಅವರು ಸೋತರು ಮಕಾಡೆ ಮಲಗಿದ್ರು ಠೇವಣಿ ಕೂಡ ಕಳ್ಕೊಂಡ್ರ ಅಂತ ಇಲ್ಲ ಠೇವಣಿ ಉಳಿಸ್ಕೊಂಡಿದ್ದಾರ ಅಂತ 19,524 ಇಲ್ಲ ಕಳ್ಕೊಂಡಿದ್ದಾರೆ ಠೇವಣಿ ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದರು ಅವರೇನೋ ಮುಂದಿನ ಎಂ ಪಿ ಚುನಾವಣೆಗೆ ರೆಡಿ ಮಾಡ್ಕೊಳ್ತಾರಂತ ಹೇಳಿದ್ರು ಅವರೇ ಸೊ ಇನ್ನು ಜಗದೀಶ್ ಶೆಟ್ಟರ್ ಅವರು ಸೋತರು ಮಹೇಶ್ ತೆಂಗಿನಕಾಯಿ ಅವರು ಗೆದ್ದರು ಲಕ್ಷ್ಮಣ್ ಸವದಿ ಗೆದ್ದರು ಮಹೇಶ್ ಕುಮಟಳ್ಳಿ ಸೋತರು ಇವರೆಲ್ಲ ಘಟಾನುಘಟಿಗಳು ಈ ಕಡೆಗೆ ಕುಮಾರಸ್ವಾಮಿಯವರು ಗೆದ್ದರು ಆ ಕಡೆಗೆ ಸಿ ಪಿ ಯೋಗೇಶ್ವರ್ ಅವರು ಸೋತರು ಮಾರ್ಜಿನ್ ಕಡಿಮೆ ಇದೆ ನಿಖಿಲ್ ಕುಮಾರಸ್ವಾಮಿ ಸೋತರು ಇಕ್ಬಾಲ್ ಹುಸೇನ್ ಗೆದ್ದರು ಮಾರ್ಜಿನ್ನು ಹಾಗೆ ಇದೆ ಸಿ ಟಿ ರವಿ ಸೋತರು ತಮ್ಮಯ್ಯ ಗೆದ್ದರು ಮಾರ್ಜಿನ್ 6,000 ಬಹಳ ಟಗ್ ಆಫ್ ಅವರ್ ನಡೀತು ಪ್ರಿಯಾಂಕಾ ಖರ್ಗೆ ಗೆದ್ದರು ಮಣಿಕಂಠ ರಾಠೋಡ್ ಸೋತರು ಗೆಲುವಿನ ಅಂತರ 13,000 ಸೋಮಣ್ಣ ಅವರು ಚಾಮರಾಜನಗರದಲ್ಲಿ ಸೋತರು ಪುಟ್ರಂಗ್ ಶೆಟ್ಟಿ ಅವರು ಗೆದ್ದರು
ಡಿ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಲೆಕ್ಕಾನು ಇಟ್ಕೊಂಡಿರಲಿಲ್ವೇನೋ ಸೋಲ್ತಾರೆ ಅಂತ ಹೇಳಿ ಜನ ಮಕಾಡೆ ಮಲಗಿಸ್ಬಿಟ್ರು. ಪ್ರದೀಪ್ ಅವ್ರನ್ನ ಗೆಲ್ಸಿದ್ರಲ್ಲಿ. ಈ ಕಡೆ ಗೋವಿಂದ ಕಾರಜೋಳ ಅವರು ಸೋತರು, ತಿಮ್ಮಾಪುರ ಅವರು ಗೆದ್ರು. ಬಿಜೆಪಿ ಇವೆಲ್ಲ ಸೋಲ್ತೀವೇನೋ ಅಂತ ನಿರೀಕ್ಷಣೆ ಇಟ್ಕೊಂಡಿರಲಿಲ್ವೇನೋ. ನಿರಾಣಿ ಅವರು ಸೋತರು ಬಿಳಗಿಯಲ್ಲಿ. ಇನ್ನು ರಾಮುಲು ಅವರು ಸೋತರು, ನಾಗೇಂದ್ರ ಅವರು ಗೆದ್ರು. 29,300 ಬಿಗ್ ಮಾರ್ಜಿನ್. ಎಂ ಟಿ ಬಿ ನಾಗರಾಜ್ ಅವರು ಎರಡನೇ ಬಾರಿ ಶರತ್ ಬಚ್ಚೇಗೌಡರ ವಿರುದ್ಧವಾಗಿ ಸೋತರು, ಮಾರ್ಜಿನ್ 4,000. ಕೆ ಆರ್ ಪೇಟೆಯಲ್ಲಿ ನಾರಾಯಣಗೌಡರು ಸೋತರು, ಮಂಜು ಅವರು ಅಲ್ಲಿ ಗೆದ್ರು, 42,000 ಮಾರ್ಜಿನ್. ಬಿ ಸಿ ನಾಗೇಶ್ ಅವರು ಸೋತರು, ಷಡಾಕ್ಷರಿ ಅವರು ಗೆದ್ರು. ತಿಪ್ಟೂರ ಮಾಧುಸ್ವಾಮಿ ಅವರು ಸೋತರು, ಸುರೇಶ್ ಬಾಬು ಅವರು ಗೆದ್ರು. ಚಿಕ್ಕನಾಯಕನಹಳ್ಳಿಯಲ್ಲಿ ಎಂತೆಂಥ ಘಟಾನುಘಟಿ ನಾಯಕರುಗಳು ಇವರೆಲ್ಲ. ಆ ಕಡೆಗೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಸೋತರು, ಕೋನ್ ರೆಡ್ಡಿ ಅವರು ಗೆದ್ರು, 22,000 ಮಾರ್ಜಿನ್. ಬಿ ಸಿ ಪಾಟೀಲ್ ಅವರು ಸೋತರು, ಯು ಬಿ ಬಣಕಾರ್ ಅವರು ಗೆದ್ರು ಹಿರೇಕೆರೂರಲ್ಲಿ, 15,000 ಮಾರ್ಜಿನ್. ಕ್ಯಾಬಿನೆಟ್ನ ಸಚಿವರು ಇವರೆಲ್ಲ ಬಿಗ್ ಬಿಗ್ ಮಾರ್ಜಿನ್ ಅಲ್ಲಿ ಸೋಲುವಂತ ಪರಿಸ್ಥಿತಿಗೆ ಹೋಗಿದ್ದಾದ್ರೂ ಯಾಕೆ ಹೋದ್ರು ಹಾಗಿದ್ದಾಗ?